ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈಗಾಗಲೇ ಗೊತ್ತಾಗಿರುತ್ತೆ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ಹೇಳಿ ಹೌದು ಮೀಶೋಯಿಂದ ಇಂದ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೆ ಅದ್ರ ಬಗ್ಗೆ ನಾನು ರಿವ್ಯೂನ ಕೊಡ್ತಾ ಇದ್ದೀನಿ ಪ್ರಾಡಕ್ಟ್ಸ್ಗಳು ಎರಡೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಈ ಪ್ರಾ ಮೊದಲನೇ ಪ್ರಾಡಕ್ಟ್ ಬಂದು ಇದರಲ್ಲಿ ನೀವು ಯಾವ ರೀತಿ ಒಗ್ಗರಣೆಗೆ ಹಾಕೊಳ್ತೀರಲ್ವ ಆಗಿರ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಇದನ್ನು ನೀವು ಪ್ರಿಪೇರಾಗಿ ಮುಂಚೆನೇ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದರಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಬೋದು ನನಗೂ ಕೂಡ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ಹಾಗೆ ಯೂಸ್ ಆದಮೇಲೆ ನಾನು ರಿವ್ಯೂನ ಇದ್ದೀನಿ ಆಲ್ಮೋಸ್ಟ್ ನಾನು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ ಕಂಟಿನ್ಯೂಸ್ ಆಗಿ ಹಾಗಾಗಿ ನಾನು ಇದು ಓಕೆ ಮಾಡ್ಬೋದು ವಿಡಿಯೋ ಅಂತ ಹೇಳ್ಬಿಟ್ಟು ಮಾಡಿ ವಿಡಿಯೋ ಆಲ್ರೆಡಿ ಅನ್ಬಾಕ್ಸ್ ವಿಡಿಯೋ ಮಾಡಿದ್ದೆ ಬಟ್ ಯೂಸ್ ಮಾಡಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡು ಮಾ ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ರಿಸಲ್ಟ್ನ ಆದಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಮೊದಲನೇ ಪ್ರಾಡಕ್ಟ್ ಬಂದು ಅದರಲ್ಲಿ ನೀವು ಕರ್ಬೇವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಳ್ಬೋದು ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಕ್ಕೆ ಆಪ್ಷನ್ ಅಲ್ಲ ಯಾಕೆಂದರೆ ಫ್ರಿಜ್ಜಲ್ಲಿ ಇಡೋದರಿಂದ ಒಂದು ಮೆಣ್ಸಿನ್ಕಾಯಿ ಹಾಕಿಟ್ಟರೆ ಮೆತ್ತಗಾಗೋಗಿದ್ದೆ ಹಾಗೆ ಬೆಳ್ಳುಳ್ಳಿ ಹಾಕಿಡ್ಬೋದು ಬೆಳ್ಳುಳ್ಳಿನ ನೀವು ಫುಲ್ ಕಡ್ಡೆಯೂ ಕೂಡ ಹಾಕಿಡ್ಬೋದು ಇಲ್ಲಾಂದರೆ ಹೆಸರುಗಳನ್ನ ಬಿಡಿಸಿ ಹಾಕಿಡ್ಬೋದು ಇದರಲ್ಲಿ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಬೆಳ್ಳುಳ್ಳಿನ ನೀವು ಫ್ರಿಡ್ಜಲ್ಲಿ ಇಟ್ಟರೆ ಹೆಸರುಳನ್ನ ಬಿಡಿಸಿ ಬಿಡಿಸಿ ಇಟ್ಟಿರ್ತೀರ ಅಲ್ವಾ ಅದರಿಂದ ಸಿಪ್ಪೆನ ಈಸಿಯಾಗಿ ತೆಗಿಬೋದು ಯಾವುದೇ ರೀತಿ ಕಷ್ಟಪಡೋ ಹಾಗೆ ಇರೋಲ್ಲ ಹಸಿ ಬೆಳ್ಳುಳ್ಳಿ ಆಚೆ ಇಟ್ಟಾಗ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬೇಗ ಬರೋದೂ ಇಲ್ಲ ಅದನ್ನು ನೀವು ಫ್ರಿಡ್ಜಲ್ಲಿ ಇಟ್ಟು ಯೂಸ್ ಮಾಡ್ತೀರಾ ಅಂತಂದರೆ ಬೇಗನೆ ಬಿಡಿಸ್ಬೋದು ಸಿಪ್ಪೆನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅದನ್ನು ಕೂಡ ಫ್ರಿಡ್ಜಲ್ಲಿ ಇಡುವಂಥದ್ದೇ ಆಗಿದೆ ಇದು ಸೆಟ್ ಆಫ್ ಸಿಕ್ಸ್ ಬಾಕ್ಸಸ್ ಇದೆ ಇದು ಫ್ರಿಡ್ಜಲ್ಲಿ ಆರ್ಗನೈಸ್ಡ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಮುಂಚೆ ಎಲ್ಲ ನೆಟ್ಟೆಡ್ ಬ್ಯಾಗ್ಸ್ ಬರೋದು ಅದಾದಮೇಲೆ ಕೆಲವೊಂದು ಟ್ರೇಸ್ ಬರೋದು ಅದನ್ನು ಯೂಸ್ ಮಾಡಿದ್ದೀನಿ ನೆಟ್ಟೆಡ್ ಬ್ಯಾಗು ಯೂಸ್ ಮಾಡಿದ್ದೀನಿ ಟ್ರೇಸು ಯೂಸ್ ಮಾಡಿದ್ದೀನಿ ಬಟ್ ಇದರಲ್ಲಿ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಇದರೊಳಗಡೆ ಒಂದು ಚಿಕ್ಕ ಟ್ರೇ ಕೊಟ್ಟಿದ್ದಾರೆ ಆ ಟ್ರೇ ಕೆಳಗಡೆ ಬಾಕ್ಸ್ ಏನಿದೆ ಅದಕ್ಕೆ ಟಚ್ ಆಗೋದಿಲ್ಲ ಇಫ್ ಇನ್ ಕೇಸ್ ಕರೆಂಟ್ ಹೋದಾಗ ಫ್ರಿಡ್ಜು ಕೂಲಾಗಿ ಫ್ರೀಸಿಂಗ್ ಎಲ್ಲ ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ನೀರೆಲ್ಲ ಕೆಳಗಡೆ ಬೀಳ್ತಾನೆ ಇರುತ್ತೆ ಅಲ್ವಾ ಬಾಕ್ಸ್ ಒಳಗಡೆ ಸೊ ಅಂಥ ಟೈಮಲ್ಲಿ ನೀರು ಕೆಳಗಡೆ ಇದ್ರೂ ತರಕಾರಿಗಳಿಗಾಗಿರಲಿ ಸೊಪ್ಪಿಗಾಗಿರಲಿ ಟಚ್ ಆಗೋದಿಲ್ಲ ಹಾಗಾಗಿ ತರಕಾರಿ ಸೊಪ್ಪು ಎಲ್ಲ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ಈ ಕಂಟೈನರ್ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ತರಕಾರಿಗಳನ್ನ ಹಾಕಿ ಇಡ್ಬೋದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಲ್ಮೋಸ್ಟ್ ಟೆನ್ ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ನಾನು ಯೂಸ್ ಮಾಡ್ತಾ ಇರೋದರಿಂದ ಒಂದು ವಾರ ಆಯಿತು ನಾನು ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡಿ ಇಡೋದಕ್ಕೆ ಸೊ ತುಂಬಾ ಫ್ರೆಶ್ ಆಗಿದೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ನೀರು ತರಕಾರಿಗಳಿಗೆ ಟಚ್ ಆಗಿರಲ್ಲ ಆಯಿತು ಅಂತಂದರೆ ತರಕಾರಿ ಎಲ್ಲ ಕೊಳ್ತೋದಾಗ ಆಗುತ್ತೆ ನೆಟ್ ಬ್ಯಾಗಲ್ಲಿ ತರಕಾರಿ ಎಲ್ಲ ಸ್ಟೋರ್ ಮಾಡಿಟ್ಟಾಗ ಕರೆಂಟ್ ಹೋಯಿತು ಅಂತಂದರೆ ಫ್ರಿಡ್ಜಲ್ಲಿರೋ ಕೂಲಿಂಗ್ ಎಲ್ಲ ಕಮ್ಮಿ ಆಗ್ತಾ ಬಂದಾಗ ನೀರು ಹೊಡಿತಾ ಇರುತ್ತೆ ಆ ನೀರು ಕೆಳಗಡೆ ಎಲ್ಲ ತರಕಾರಿಗೆ ಟಚ್ ಆಗಿ ತುಂಬಾ ತರಕಾರಿ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ತೋರಿಸಿದ್ನಲ್ವ ಆಟ್ರೀನ ನಾನು ಯೂಸ್ ಮಾಡ್ತಾ ಇದ್ದೆ ಅದರಲ್ಲೂ ಅಷ್ಟೇ ಕೂಲಿಂಗ್ ಏನಾದರೂ ಕಮ್ಮಿ ಆಯಿತು ಅಂತಂದರೆ ಅದರಿಂದ ನೀರು ಕೆಳಗಡೆ ಇಳಿಯೋದಕ್ಕೆ ಸ್ಟಾರ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಈ ಕಂಟೈನರ್ಸ್ನ ತೊಗೊಬಂದೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಎರಡೂ ಪ್ರಾಡಕ್ಟ್ಸ್ಗಳ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಪ್ರೈಸ್ ಇಷ್ಟು ಅಂತ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಈ ರೀತಿಯಾಗಿ ನೀವು ಈ ಕಂಟೈನರಲ್ಲಿ ಈ ರೀತಿ ಕರ್ಬೇವ್ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಹೆಚ್ಚಿರೋ ಈರುಳ್ಳಿನ ಹಾಕೊಂಡು ಸ್ಟೋರ್ ಕೂಡ ಮಾಡ್ಕೋಬಹುದು ಇದರಲ್ಲಿ ಸೆಟ್ ಆಫ್ ಫೋರ್ ಬಾಕ್ಸ್ ಇದೆ ಹಾಗೆ ಸಿಕ್ಸಿಂದು ಇದೆ ಸಿಕ್ಸಿಂದು ಓಕೆ ಓಕೆ ಅಂತ ಅನ್ನಿಸ್ತು ಬೆಟರ್ ಫೋರ್ ಇರೋದನ್ನು ತಗೊಳ್ಬೇಕು ತಗೊಳ್ಬೋದಾಗಿತ್ತು ಅಂತ ಅಂದ್ಕೊಳ್ತೀನಿ ಏಕೆಂತಂದರೆ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಸಫಿಷಿಯೆಂಟ್ ಆಗೋದಿಲ್ಲ ಹಾಕೋದಕ್ಕೋಸ್ಕರ ಸೊ ನೋಡಿದ್ರಿ ಅಲ್ವಾ ನಾನು ಮೀಶೋಯಿಂದ ಪ್ರಾಡಕ್ಟ್ಸ್ಗಳನ್ನ ತರಿಸಿರೋದು ಹೇಗಿತ್ತು ಅಂತ ಹೇಳಿ ನಿಮಗೂ ಬೇಕಾಗಿದ್ದರೆ ನಾನು ಲಿಂಕ್ನ ಹಾಕಿರ್ತೀನಿ ಹೋಗಿ ಪರ್ಚೇಸ್ ಮಾಡ್ಬೋದು ಆ ಪ್ರಾಡಕ್ಟ್ಸ್ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್